ಇದು ನಾನೇನೇ ಬರ್ಕೊಟ್ಟಿದ್ದು ತಗೊಂಡ್ರ? ಇಲ್ಲ ಅದು ಡಾಕ್ಟ್ರೆ, ಇಷ್ಟಕ್ಕೆಲ್ಲ ತುಂಬಾ ದುಡ್ಡಾಗುತ್ತೆ, ಸ್ವಲ್ಪ ಕಡಿಮೆ ದುಡ್ಡಿನ ಬರ್ಕೊಡ್ತೀರಾ? ಹ್ಮ್, ಬರ್ಕೊಡ್ತೀನಿ, ಆದ್ರೆ ನಿಮ್ ಖಾಯಿಲೆ ವಾಸಿ ಆಗಲ್ಲ. ಬರ್ಕೊಡ್ಲ? ನೋಡಿ, ನಿಮಗೆ ಬಂದಿರೋ ಖಾಯಿಲೆಗೆ ಇದೇ ಟ್ರೀಟ್ಮೆಂಟ್, ಇದನ್ನ ಇವತ್ತೇ ತಗೊಳ್ಳಿ. ಹ್ಮ್ ಡಾಕ್ಟ್ರೆ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ದಯವಿಟ್ಟು. ಎಷ್ಟಾಗತ್ತಂತೆ? 780. ಹ್ಮ್, ತಗೊಳ್ಳಿ ಮಾತ್ರೆಗಳನ್ನ ಇವತ್ತೇ ತಗೊಳ್ಳಿ. ದುಡ್ಡು ನಾನು ಕೊಟ್ಟೆ ಅಂತ ಯಾರಿಗೂ ಹೇಳಬೇಡಿ. ನಾಟ್ ಬ್ಯಾಡ್. ಮಾಧವಿ ರಾಜಗೋಪಾಲ್ ಎಲ್ಲೋ ಕೇಳಿದಿನಲ್ಲ ನಿನ್ನೆ ರಾತ್ರಿ, ಇವನ್ನ ಕರ್ಕೊಂಡು ಬಂದ್ರು, ಬಿ ಪಿ ಜಾಸ್ತಿನೇ ಇತ್ತು. ಹೇಗಿದ್ದೀರಿ ಅಮ್ಮ? ಸ್ವಲ್ಪ ಆಯಾಸ ಇದೆ. ನಾನು ಯಾವಾಗ ಮನೆಗೆ ಒಪ್ಪೋದಪ್ಪ? ಏನು ಅವಸರ ಅಮ್ಮ, ಇನ್ನೊಂದು 2-3 ದಿನ ನೀವು ಇಲ್ಲೇ ಇರಬೇಕಾಗತ್ತೆ, ಕೆಲವು ಟೆಸ್ಟ್ಗಳನ್ನ ಮಾಡೋದಿದೆ. ನೀವು ಕಂಪ್ಲೀಟಾಗಿ ಹುಷಾರಾದಮೇಲೆ ನಿಮ್ಮನ್ನು ಮನೆಗೆ ಕಳಿಸೋದು. ಓಕೆ, ಚಿಂತೆನೇ ಮಾಡಬೇಡಿ, ನಾನು ಆಮೇಲೆ ಬರ್ತೀನಿ. ಥ್ಯಾಂಕ್ಸ್ ಅಪ್ಪ. ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್. ನೀವು ಮಾಧವಿ ಟೀಚರ್ ಅಲ್ವಾ? ಹೌದು. ನಿಮ್ಮ ಧ್ವನಿ ಕೇಳಿದಾಗ ನಾನು ಮುಂಚೆ ಎಲ್ಲೋ ಕೇಳಿದ್ದೀನಿ ಅನ್ನಿಸ್ತು. ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ನೀವು ಗಾಡ್ ಬ್ಲೆಸ್ ಅಂದ್ರಲ್ಲ, ಆಗ ನೆನಪಾಯಿತು. ನಾನು ನೆನಪಿದ್ದೀನ, ಅಜಿತ್ ರಾಜೇಂದ್ರ, ಶ್ರೀ ವಾಗ್ದೇವಿ ವಿದ್ಯಾಕೇಂದ್ರ, 3rd standard, ನೀವು ನನ್ನ ಕ್ಲಾಸ್ ಟೀಚರ್ ಆಗಿದ್ರಿ. ನಾನು ನನ್ನ ಕ್ಲಾಸ್ಮೇಟ್ ಎರೇಸರ್ ಕದ್ದಿದ್ದೆ, ನೀವು ನನ್ನ ಹಿಡಿದಿದ್ರಿ. ಅಟ್ಲೀಸ್ಟ್ ಅದಾದರೂ ನೆನಪಿದೆಯಾ? ಆ ಹುಡುಗನ ಹೆಸರು ಪ್ರೇಮ್ ಪುರಾಣಿಕ್ ಅಂತ, ಸ್ಕೂಲ್ ಹತ್ರನೇ ಅವನ ಮನೆ, ತುಂಬ ರಿಚ್ ಫ್ಯಾಮಿಲಿ ಹುಡುಗ. ಅವ್ರ ಅಪ್ಪ ಅಬ್ರೋಡಲ್ಲಿ ಕೆಲಸ ಮಾಡ್ತಿದ್ರು. ಅವನು ಒಂದು ಎರೇಸರ್ ತಂದಿದ್ದ, ಲೈಟ್ ಬ್ಲೂ ಕಲರ್, ಅದೊಂಥರ ಸ್ಪೆಷಲ್ ಎರೇಸರ್, ಅದರಿಂದ ಚಾಕ್ಲೇಟ್ ಸ್ಮೆಲ್ ಬರ್ತಿತ್ತು. ಅವರಪ್ಪ ಫಾರಿನ್ನಿಂದ ತಂದುಕೊಟ್ಟಿದ್ದು. ಅದೆಷ್ಟು ಚೆನ್ನಾಗಿತ್ತು ಅಂದರೆ ನನಗದು ಬೇಕೇ ಬೇಕು ಅನ್ನಿಸ್ತಿತ್ತು. ಪ್ರೇಮ ಅದನ್ನು ಇಟ್ಕೊಂಡು ತುಂಬ ಜಂಬ ಕೊಚ್ಕೊಂತಿದ್ದ. ಆ ಚಾಕ್ಲೇಟ್ ಸ್ಮೆಲ್ಲು ಈಗಲೂ ನನಗೆ ಚೆನ್ನಾಗಿ ನೆನಪಿದೆ. ಗುಡ್ ಮಾರ್ನಿಂಗ್. ಗಾಡ್ ಬ್ಲೆಸ್. ಇಡೀ ದಿನ ನನ್ನ ತಲೆ ತುಂಬ ಎರೇಸರೇ ತುಂಬಿತ್ತು. ನನಗದು ಬೇಕಿತ್ತು, ಆದರೆ ನಾನು ಅದನ್ನು ಕೇಳಿದಿದ್ರೂ ಪ್ರೇಮ ಅದನ್ನು ಕೊಡಲ್ಲ ಅನ್ನೋದು ಗೊತ್ತಿತ್ತು. ಕದ್ದುಬಿಟ್ಟೆ. ಆ ಡುಮ್ಮ ಅದನ್ನ ಅಷ್ಟು ಬೇಗ ಗಮನಿಸ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೇಮ್ ದೇರೇಸರ್ ಕಾಣಿಸ್ತಾ ಇಲ್ವಂತೆ. ಆಟ ಆಡೋದಕ್ಕೆ ಹೋದಾಗ ಅದು ಅವನ್ ಬ್ಯಾಗಲ್ಲೇ ಇತ್ತಂತೆ, ಈಗಿಲ್ಲ. ನನಗೆ ಬೇಕು ಅಂದಿದ್ದು ಸಿಗ್ತಾ ಇದೆ ಅನ್ನೋ ಖುಷಿ ನಿಧಾನವಾಗಿ ಭಯಕ್ಕೆ ದಾರಿ ಮಾಡಿಕೊಡ್ತಿತ್ತು. ಈ ಕ್ಲಾಸ್ನವರೇ ಯಾರೋ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾನೆ. ಯಾಕಂದ್ರೆ ಬೇರೆ ಕ್ಲಾಸ್ನವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಅವರದನ್ನ ನೋಡೂ ಇಲ್ಲ.
ಯಾರು ತಗೊಂಡಿದ್ದೀರಾ? ಹ್ಮ್, ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ? ಗೆಟ್ ಅಪ್ ಎವ್ರಿಬಡಿ. ಈಗೆಲ್ಲರೂ ಸಾಲಾಗಿ ಹೋಗಿ ಗೋಡೆ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ಗೋಡೆ ಮೇಲಿಡಿ. ಈಗ ಕಣ್ಮುಚ್ಚಿ. ಎಲ್ರು, ನಾನೀಗ ಎಲ್ರ ಜೇಬಲ್ಲೂ ಹುಡುಕ್ತೀನಿ. ಯಾರು ನಿಮ್ ಜಾಗ ಬಿಟ್ಟು ಕದಲ್ಬಾರ್ದು. ನೀವು ಹಾಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾವಾಗ ಬೇಕಾದ್ರೂ ಸಿಕ್ಕಾಕೋಬಹುದು ಅಂತ ನನಗೆ ಗೊತ್ತಿತ್ತು. ನನ್ನ ಎದೆ ಜೋರಾಗಿ ಓಡ್ಕೊಳ್ಳೋದಕ್ಕೆ ಶುರು ಮಾಡಿತ್ತು. ಯಾವಾಗ ನೀವು ನನ್ನ ಪಾಕೆಟ್ ಕೈ ಹಾಕಿದ್ರೋ ನನ್ನ ಎದೆ ಬಡ್ತಾನೆ ನಿಂತೋಯ್ತು. ಎರೇಸರ್ ತಗೊಂತಿದ್ದಾಗೆ ನನ್ನ ಜೀವನೇ ಹೊರಟೋಯ್ತು. ನೀವು ನನ್ನ ಕರೆದು ಎಲ್ಲರ ಮುಂದೆ ನಿಲ್ಲಿಸಿ ಕಳ್ಳ ಅಂತೀರ ಅನ್ಕೊಂಡೆ. ಈಗೆಲ್ರು ಕಣ್ಬಿಡಿ, ನಿಮ್ ನಿಮ್ ಜಾಗದಲ್ಲಿ ಬಂದು ಕೂತ್ಕೊಳ್ಳಿ. ನನ್ನ ಕರೀತೀರ ಅನ್ಕೊಂಡೆ. ಪ್ರೇಮ್ ಟೀಚರ್, ನೀನ್ ಕಳ್ಕೊಂಡಿದ್ದೆ ರೇಸರ್ ಇದೇನಾ? ಎಸ್ ಟೀಚರ್. ತಗೋ, ಹೋಗಿ ಕೂತ್ಕೋ. ಈಗ ನನ್ನ ಕರೀತೀರ ಅನ್ಕೊಂಡೆ. ಆದ್ರೆ ನೀವು ಪಾಠ ಮಾಡೋದಕ್ಕೆ ಶುರು ಮಾಡಿದ್ರಿ. ಕ್ಲಾಸ್ ಮುಗೀತು, ಎಲ್ಲರೂ ಆಚೆ ಹೋಗೋದಕ್ಕೆ ಶುರು ಮಾಡಿದ್ರು. ಈಗ ನನ್ನ ಕರೀತೀರ ಅನ್ಕೊಂಡೆ, ಆದರೆ ನೀವು ಕರೀಲೇ ಇಲ್ಲ. ಏನೋ ಬರೀತಾ ಕೂತ್ಕೊಂಡ್ರಿ. ನಾಳೆ ಕರೀತೀರ ಅನ್ನೋ ಭಯದಲ್ಲೇ ಮನೆಗೆ ಹೋದೆ. ನಾನು ಆ ಸ್ಕೂಲಿಂದ ಪಾಸಾಗಿ ಹೋಗೋವರೆಗೂ ಒಂದು ದಿನಕ್ಕೂ ನೀವು ನನ್ನ ಅದ್ರ ಬಗ್ಗೆ ವಿಚಾರಿಸಲೇ ಇಲ್ಲ, ಕದ್ದಿದ್ದಕ್ಕೆ ಆರೋಪ ಮಾಡಲಿಲ್ಲ, ಯಾರ ಮುಂದೇನ ಅವಮಾನ ಮಾಡಲಿಲ್ಲ, ಕೀಳಾಗಿ ನೋಡಲಿಲ್ಲ. ನೀವು ಮೌನವಾಗಿಯೇ ಇದ್ರಿ ಅಷ್ಟೇ. ಆ ಮೌನನೇ ನೀವು ಕೊಟ್ಟ ಶಿಕ್ಷೆ ಅಂತ ನಾನು ಈಗಲೂ ನಂಬ್ತೀನಿ. ನೀವು ಯಾಕೆ ನನ್ನ ವಿಚಾರಿಸ್ಲಿಲ್ಲ ಅಂತ ಹೇಳ್ತೀರಾ? ಆ ಎರೇಸರ್ ತಗೊಂಡಿದ್ ನೀನೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನು ಹೇಳ್ತಾ ಇದ್ದೀರಾ ಟೀಚರ್? ನೀವು ನೀವೇ ತಾನೆ ನನ್ನ ಜೇಬಿಂದ ಎರೇಸರ್ ತೆಗೆದಿದ್ದು? ಹತ್ರ ಬಾ. ಆವತ್ತು ನಿಮ್ಮೆಲ್ಲರೂ ಕಣ್ಗಳು ಮುಚ್ಚಕ್ಕೆ ಹೇಳಿದ್ದೆ. ಆಮೇಲೆ ನಾನು ಜೇಬ್ಗಳನ್ನು ಹುಡ್ಕಕ್ಕೆ ಶುರು ಮಾಡಿದೆ. ಆವಾಗ ನನ್ನ ಕಣ್ಣು ಮುಚ್ಚಿತ್ತು.